ಅಂಬಿಗರು ನಂಬಿಗಸ್ತರು ಬಹಳ ಇತಿಹಾಸವಿರುವ ಸಮಾಜ ಗಂಗಮತ ಸಮಾಜ ತಮ್ಮ ವೃತ್ತಿ ಧರ್ಮವನ್ನೇ ಗೌರವಿಸಬೇಕು ಎಂದು ಅಂಬಿಗರ ಚೌಡಯ್ಯ ಗುರುಪೀಠ ನರಸೀಪುರದ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಹೇಳಿದರು श्री गंगा परमेश्वरी देवस्थान निज्जूर प्रतिष्ठापना कार्यक्रम सभा कार्यक्रम दिव्य सानिध्य वह नम मूल पुरुष अंबिगर चौड़य्य 12ने शतमान काल हलवरु शरण चौड़य्यन दिट्टतन नेर नुडि विशेषवाद वचन कंडु आतन निज शरण अंबिगर चौड़य्य गुर्तिसोदन्न नावु मरेयबारदु युवकरु तन्न तंदे तायिगळन्न देवरन्न गौरवदिंद काणबेकु मूल पुरुषर आदर्शगळन्न नावु मरेयबारदु अवरु हाकिकोट्ट दारियल्लि नडेयबेकु एंदु तिळिसिदरु स्वामीजियवर पादारविंदक्के नमस्कार सल्लिसुव रवि कुमार अवर ओंदु आमंत्रण मेरेगे नेज्जूर भागद नन्न बंधुगळन्न ओंदु संपर्क माड्लिक्के अवकाश माड्कोट्टंत रवि कुमार अवरिगागले वेदिके मेले इद्दंत वेदिका कार्यक्रमद अध्यक्षरिगागले वेदिके मेले हिरियरिगागले एल्लरिगू नमस्कारगळन्नु तिळिस्ता नानु दूरदवनल्ल कुमटादवनु नानु अरकंत्रवनु नानु नम्म समाजदल्लि गंगा मतस्थदल्लि सुमारु समुदायगळिदे बहुतेक हरिकंत्रु अंबिगरु हत्तत्र इद्देवे ಕುಮಟಾದಿಂದ ಸಿದ್ದಾಪುರ ಬಹಳ ದೂರಲ್ಲ ಸಿದ್ದಾಪುರದಲ್ಲಿ ಬಹಳ ಜನ ನಮ್ಮ ಕುಮಟಾದವರು ಕೂಡ ಅಂಬಿಗರು ಇದ್ದಾರೆ ಭವಿಷ್ಯ ಅಂಬಿಗರು ಈ ಕಡೆವರು ಆ ಕಡೆ ಹೋಗುತ್ತಿಲ್ಲ ಎಲ್ಲಿ ಆಯ್ತು ಅಂತ ಕೇಳಿದ್ರೆ ಯಾರು ಇಲ್ಲ ಆ ಕಡೆ ಜಾಸ್ತಿಯಾಗಿ ನನಗೆ ಇಲ್ಲಿ ಒಂದೆರಡು ಮಾತಾಡಬೇಕು ಅಂತ ಕಾಣ್ತಾ ಇದೆ ಆದರೆ ನನ್ನ ಮಿತ್ರರು ಇನ್ನೊಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷನಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಇರಲಿಲ್ಲ ಪೂಜ್ಯರ ಆಶೀರ್ವಚನ ಕೇಳಬೇಕಿತ್ತು ಹೇಳುವಂತದ್ದು ಪೂರ್ತಿ ಆಗಲಿಲ್ಲ ಆದರೆ ನಾನು ಜಾಸ್ತಿ ಮಾತಾಡೋದಿಲ್ಲ ನಮಗೆ ಪೂಜ್ಯರ ಆಶೀರ್ವಚನ ಮುಖ್ಯ ನಮ್ಮೆಲ್ಲರಿಗೂ ಆಶೀರ್ವಚನ ಮುಖ್ಯ ಶ್ರೀ ಗಂಗಾ ಪರಮೇಶ್ವರಿ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ತಮಗೆ ಆಶೀರ್ವಚನವನ್ನ ಮಾಡಲಿಕ್ಕೆ ಆಗಮಿಸಿರುವಂತ परम पूज्य श्री श्री जगद्गुरु शांत भीष्म चौड़य्य महास्वामी अवर वेदिके मेले इरतक्कंते सहाय माडिदंत तनु मन धनद सहाय माडिदंत सर्व युवकरु मत्तु हिरियरन्न मत्तु तायंदिरन्न नानु विशेषवागि अभिनंदनेयन्न माड्ता इद्देने ತಾವು ದೇವಸ್ಥಾನವನ್ನು ನಿರ್ಮಿಸಿದ್ರಿಂದ ನಮಗೆಲ್ಲ ಇಲ್ಲಿಗೆ ಬರಲಿಕ್ಕಾಯಿತು ಇಲ್ಲದಿದ್ರೆ ಈ ಗ್ರಾಮ ಎಲ್ಲೋ ನಾವು ಎಲ್ಲೋ ಅಂತ ಆಗ್ತಿದ್ವಿ ವಿಶೇಷವಾಗಿ ನಮ್ಮ ಸಮಾಜ ಗಂಗಾ ಮಕ್ಕಳು ನಾವು
ನಮ್ಮಲ್ಲಿ ಬೇಕಾದಷ್ಟು ಶಕ್ತಿ ಇದೆ ಜನಸಂಖ್ಯೆ ಇದೆ ಆದರೆ ಆ ನೀರಿಗೆ ಡ್ಯಾಮ್ ಅನ್ನು ಕಟ್ತಾರಲ್ಲ ಡ್ಯಾಮ್ ಕಟ್ಟಿ ಮತ್ತೆ ಕಾಳುವೆಯಲ್ಲ ನೀರನ್ನು ಹರಿಸ್ತಾರಲ್ಲ ಆ ಕೆಲಸ ಆಗಿಲ್ಲ ಅವೆಲ್ಲ ಚದುರಿ ಹೋಗಿದ್ದೇವೆ ನಮ್ಮ ಸಂಖ್ಯೆ ಯಾವ ಕ್ಷೇತ್ರಕ್ಕೆ ಹೋದರೂ ಕೂಡ ನನಗೆ ಸಿರ್ಸಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನರು ಇದ್ದಾರೆ ಅಂತ ನನಗೆ ಗೊತ್ತೇ ಇಲ್ಲ ಇವತ್ತು ಇಲ್ಲಿಗೆ ಬಂದ ಮೇಲೆ ನನಗೆ ಗೊತ್ತಾಯಿತು ನೋಡಿ ಈ ರೀತಿ ಅಜ್ಞಾನ ಮತ್ತೆ ನಿಮಗೆ ಎಷ್ಟೋ ಮಂದಿಗೆ ಒಬ್ಬ ಪ್ರಮೋದ್ ಮಧುರಾಜ್ ನಮ್ಮ ಸಮಾಜದಲ್ಲಿ ಇದ್ದಾನೆ ಅಂತ ಕೂಡ ಇವತ್ತು ಗೊತ್ತಾಗಿರಬಹುದು ಇದು ನಮ್ಮ ಅಜ್ಞಾನ ಅದು ನಮ್ಮ ಶಕ್ತಿ ಗೊತ್ತಿಲ್ಲ ನಮಗೆ ನಮಗೆ ನಮ್ಮ ಶಕ್ತಿ ಗೊತ್ತಿಲ್ಲದೆ ಕಾರಣ ನಮ್ಮನ್ನ ಬೇರೆಯವರು ಉಪಯೋಗಿಸ್ತಾರೆ ಬೇರೆಯವರು ನಮ್ಮ ಶಕ್ತಿಯನ್ನ ಅವರ ಉದ್ಧಾರಕ್ಕಾಗಿ ನಮ್ಮನ್ನ ಉಪಯೋಗ ಮಾಡುತ್ತಾರೆ ನಾವು ಇವತ್ತು ನಮ್ಮ ಸಮಾಜದ ಮೂಲ ಪುರುಷ ಬಹಳ ದೊಡ್ಡ ಜ್ಞಾನಿ ಇವತ್ತು ಸಮತಾವಾದಿ ಅಂಬಿಗರ ಚೌಡಯ್ಯನವರಿಗೆ ಅನುಭವ ಮಂಟಪದಲ್ಲಿ ಬಸವಣ್ಣನವರಿದ್ದರು ಅಕ್ಕ ಮಹಾದೇವಿ ಇವತ್ತು ಅನೇಕ ಶರಣರು ಇವತ್ತು ಲಕ್ಷದ ಮೇಲೆ 90,000 ಪ್ರಮತಿರುವಂತಹ ಸಭೆಯಲ್ಲಿ ಅಂಬಿಗರ ಚೌಡಯ್ಯನ ದಿಟ್ಟತನ ಅವನ ಗಟ್ಟಿತನ ಅವನ ಸಮತಾವಾದ ಅವನು ಮಾಡುವಂತಹ ಮೌಢ್ಯತೆಯ ವಿರೋಧ ಇವತ್ತು ಅವ ಬದುಕಿರ್ತಕ್ಕಂಥ ರೀತಿ ಅವನ ಮಾತಿನ ಏಟಿಗೆ ಎಲ್ಲ ಶರಣರು ಏನಂತ ಕರೆದ್ರೆ ಅಂಬಿಗರ ಚೌಡಯ್ಯನವರಿಗೆ ತಂದ್ರೆ ನಿಜಶರಣ ಅಂಬಿಗರ ಚೌಡಯ್ಯ ಅಂತ ಬರೆದು ಕೊಟ್ಟಿರ್ತಕ್ಕಂಥ ಮಹಾನುಭಾವ ಯಾರತ್ತಂದ್ರೆ ನಮ್ಮ ಕುಲಗುರು ಅಂಬಿಗರ ಚೌಡಯ್ಯನವರು ಅಂತ ಹೇಳಿಕೊಂಡ್ರೆ ನಾವೆಲ್ಲರೂ ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕು ಅದಕ್ಕೆ ಅಂಬಿಗರ ಚೌಡಯ್ಯ ನೀರಿನೊಳಗೆ ಬರೇ ದೋಣಿಯನ್ನು ನಡೆಸಬೇಕಾದ್ರೆ ಕಷ್ಟದ ಚಲೋ ಎಲ್ಲ ಇರತಕ್ಕಂಥ ದೋಣಿಯನ್ನು ನಡೆಸಬೇಕಾದ್ರೆ ಕಷ್ಟದ ತುಂಬಿದ ಹೊಳೆಯೊಳಗೆ ಇವತ್ತು ನರಸೀಪುರ ನೀವೆಲ್ಲರೂ ಆ ಪೀಠಕ್ಕೆ ವರ್ಷಕ್ಕೊಮ್ಮೆ ಆದರೂ ಭೇಟಿ ಕೊಡಬೇಕು ಎಷ್ಟ ಅಂತ ನಾವು ಕೆಲಸ ಅದ ಮಾಡ್ತೀವಿ ಅಂದ್ರು ಇವತ್ತು ಆ ಕ್ಷೇತ್ರ ನಮ್ಮ ಕುಲದ ಧರ್ಮಭೂಮಿ ಅಂತೇಳಿ ನಮ್ಮ ಅಂಬಿಗರಿಗೆ 39 ಪದದಿಂದ ಗುರುತಿಸಿಕೊಳ್ಳುವಂಥವರಿಗೆ ನಮಗೆಲ್ಲ ಧರ್ಮಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಯಾವುದು ಹೇಳ್ತೀರಿ ನಮ್ಮ ಕುಲದ ಧರ್ಮಕ್ಷೇತ್ರ ಯಾವುದು ಆ ಯಾವ್ದ್ರವ ನಮಗ್ರೆ ಏನು ಗೊತ್ತ್ರಿ ಸ್ವಾಮಿಗಳು ಇವತ್ತ ಬಂದ್ರೆ ನಿಮ್ಮನ್ನ ಇವತ್ತ ನೋಡಿದಂತ್ರಿ ಆ ನಮ್ಮ ಅಂಬಿಗರ ಸಮಾಜದ ಮೂಲ ಪೀಠ ನಮ್ಮ ಧರ್ಮಭೂಮಿ ಅಂತ ಕೇಳಿದ್ರೆ ಹಾವೇರಿ ಜಿಲ್ಲೆ ನರಸೀಪುರ ಚೌಡಯ್ಯದನಾಪುರ ಅಂತ ಹೇಳಿಕೊಂಡ್ರೆ ನಾವೆಲ್ಲ ಸ್ಪಷ್ಟವಾಗಿ ಹೇಳಬೇಕು ನಮ್ಮ ಧರ್ಮಗ್ರಂಥ ಅಂಬಿಗರ ಚೌಡಯ್ಯನ ವಚನಗಳಂತ ಹೇಳಬೇಕು ಪ್ರತಿಯೊಬ್ಬರಿಗೂ ಏನಪ್ಪಾ ಅಂದ್ರೆ ಅಂಬಿಗರ ಚೌಡಯ್ಯನ ವಚನ ಬರಬೇಕು ಮಕ್ಕಳಿಗೆ ವಚನಗಳನ್ನು ಕಲಿಸಬೇಕು ಆ ಮುಖಾಂತರ ಬೆಳಗ್ಗೆದ ತಕ್ಷಣ ಅಂಬಿಗರ ಚೌಡಯ್ಯನವರನ್ನ ಗಂಗಾ ಮಾತೆಯನ್ನು ಪೂಜೆ ಮಾಡಿ ಸ್ಮರಣೆ ಮಾಡಿ ನೂರಾರು ದೈವಗಳನ್ನು ಪೂಜೆ ಮಾಡೋದಕ್ಕಿಂತ ಮನೆ ಗುರು ಕುಲದೇವತೆಯನ್ನು ಮೊದಲು ಪೂಜೆ ಮಾಡುವಂಥ ರೂಢಿಯನ್ನು ಹಾಕೋಬೇಕು ನಾವೆಲ್ಲರೂ ನಮ್ಮೆಲ್ಲರ ಮನೆಯಲ್ಲಿ ಅಂಬಿಗರ ಚೌಡಯ್ಯ ಗಂಗಾ ಪರಮೇಶ್ವರಿಯ ಭಾವಚಿತ್ರ ಕಡ್ಡಾಯವಾಗಿರಬೇಕು ಮತ್ತು ಎಲ್ಲರ ಮನೆಯಲ್ಲಿ ಅಂಬಿಗರ ಚೌಡಯ್ಯನ ವಚನಗಳಿರಬೇಕು ಅಂತೇಳಿ ಅದಕ್ಕೆ ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂತಹ ಪೀಠ ಆ ಪೀಠದ ಮುಂದೆ ತುಂಗಭದ್ರಾ ನದಿ ಅದ ಅದೇ ತುಂಗಭದ್ರಾ ನದಿಯಲ್ಲಿ ಅಂಬಿಗರ ಚೌಡಯ್ಯನವರು ದೋಣಿ ಕಾಯಕ ಮಾಡ್ತಿದ್ರು ಈ ದಡದಿಂದ ಆ ದಡಕ್ಕೆ ಜನರನ್ನ ಸಾಗಿಸುವಂಥ ಕಾಯಕ ಮಾಡ್ತಿದ್ರು 12ನೇ ಶತಮಾನದಲ್ಲಿ ಅಗ್ರಹಾರ ಬ್ರಾಹ್ಮಣರು ಜಾಸ್ತಿ ಇದ್ರು ಅವ ಎಲ್ಲ ಅಲ್ಲಿ ಆ ನರಸೀಪುರ ಅಂತಕ್ಕಂಥದ್ದು ಅಲ್ಲಿ ನಮ್ಮ ಗುರುಪೀಠ ಇರುವಂಥದ್ದು ಅವಾಗೇನಪ್ಪ ಅಂದ್ರೆ ಅಂಬಿಗರ ಚೌಡಯ್ಯ ಕಾಯಕವನ್ನು ಮಾಡ್ತಿರ್ತಾನ ಈ ದಡದಿಂದ ಆ ದಡಕ್ಕೆ ಎಲ್ಲರನ್ನೂ